ನಮಸ್ಕಾರ ಸ್ನೇಹಿತರೆ, ಒಂದು ವೇಳೆ ನೀವು ಶಿರಡಿಗೆ ಹೋದಾಗ ಶಿರಡಿ ಸಾಯಿಬಾಬಾ ಸಮಾಧಿ ನೋಡಿದಾಗ ತನ್ನಂತಾನೇ ಕಣ್ಣಲ್ಲಿ ನೀರು ಬರಲು ಪ್ರಾರಂಭಿಸುತ್ತದೆ. ಅಂತಹ ಒಂದು ಶಕ್ತಿ ಆ ಸಮಾಧಿಯಲ್ಲಿದೆ. ಹಾಗಾದರೆ ಆ ಶಿರಡಿ ಸಾಯಿಬಾಬಾ ಸಮಾಧಿಯ ಹಿಂದೆ ಏನಿದೆ? ಆ ಸಮಾಧಿಯ ಮೊದಲು ಅಲ್ಲಿ ಏನಿತ್ತು? ಶಿರಡಿ ಸಾಯಿಬಾಬಾ ಮೂರ್ತಿಯ ಕಲ್ಲು ಎಲ್ಲಿಂದ ಬಂತು? ಸಾಯಿಬಾಬಾ ಮೂರ್ತಿಯನ್ನು ಕೆತ್ತಿದ್ದು ಯಾರು? ಇಂಥ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡ್ತಾ ಇದೆ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಭಾರತದಲ್ಲಿ ಅತಿ ಹೆಚ್ಚು ಜನ ಪೂಜಿಸಲ್ಪಡುವ ಹಾಗೂ ನಂಬುವ ಏಕೈಕ ಸಂತ ಎಂದರೆ ಅದುವೇ ಶಿರಡಿ ಸಾಯಿಬಾಬಾ. ದೇಶದ ನಾನಾ ಭಾಗಗಳಿಂದ, ಅದರಲ್ಲೂ ಗುರುವಾರದ ದಿನ ಶಿರಡಿಯಲ್ಲಿರುವ ಈ ದೇಗುಲಕ್ಕೆ ಭಕ್ತರು ಭೇಟಿ ಕೊಡುತ್ತಾರೆ. ಸಾಯಿಬಾಬಾ ಅವರು ಸಮಾಧಿಯಾಗುವ ಮುನ್ನ ಹೇಳಿದ ಮಾತುಗಳೇ ಇದಕ್ಕೆ ಕಾರಣವಾಗಿವೆ. ನಾನು ಸಮಾಧಿಯಾದ ನಂತರವೂ ಸಕ್ರಿಯವಾಗಿರುತ್ತೇನೆ ಎಂದು ಬಾಬಾ ಹೇಳಿದ್ದರು. ಅವರು ಹೇಳಿದ ಕಾರಣವೇ ಅವರ ಭಕ್ತಾದಿಗಳು ಶ್ರೇಷ್ಠ ಸಂತನ ಉಪಸ್ಥಿತಿಯನ್ನು ಈಗಲೂ ಕೂಡ ಅನುಭವಿಸುತ್ತಾರೆ ಹಾಗೂ ನಂಬುತ್ತಾರೆ. ಬಾಬಾ ಅವರು ಈಗಿರುವ ದೇವಸ್ಥಾನವು ಹಿಂದೆ ಮುರುಳೀಧರ ದೇಗುಲವಾಗಿತ್ತು. ಇದನ್ನು ನಾಗಪುರ ಮೂಲದ ಶ್ರೀಮಂತ ವ್ಯಕ್ತಿ ಗೋಪಾಲ್ ರಾವ್ ಬೂಟಿಯವರು ನಿರ್ಮಾಣ ಮಾಡಿದ್ದರು. ಮೊದಲು ಇದೊಂದು ವಾಡೆ ಹಾಗೂ ವಿಶ್ರಾಂತಿ ಕೊಠಡಿಯಾಗಿತ್ತು. ಕೃಷ್ಣನ ದರ್ಶನಕ್ಕೆ ಬರುವ ಭಕ್ತರು ಇಲ್ಲಿ ತಂಗುತ್ತಿದ್ದರು. ಹೀಗೆ ಒಂದು ದಿನ ಗೋಪಾಲ್ ರಾವ್ ಬೂಟಿಯವರು ಮಲಗಿದ್ದಾಗ ಕನಸಿನಲ್ಲಿ ಬಾಬಾ ಅವರು ಪ್ರತ್ಯಕ್ಷವಾಗಿ ವಾಡೆಯ ಜೊತೆ ದೇವಸ್ಥಾನವೂ ಇರಲಿ ಎಂದು ಆ ಭಕ್ತನಿಗೆ ದರ್ಶನ ಕೊಟ್ಟು ಹೇಳಿದ್ದರಂತೆ. ಅವರ ಆಸೆಯನ್ನು ಈಡೇರಿಸುತ್ತೇನೆ ಎಂದು ಗೋಪಾಲ್ ರಾವ್ ಬೂಟಿ ಕೂಡ ಹೇಳಿದ್ದರು. ಹಾಗೆಯೇ ಆ ಕನಸಿನಲ್ಲಿ ಗೋಪಾಲ್ ರಾವ್ ಬೂಟಿ ಆ ಆಸೆಯನ್ನು ಈಡೇರಿಸುತ್ತೇನೆ ಎಂದು ಕೂಡ ಹೇಳುತ್ತಾರೆ. ಕನಸಿನಿಂದ ಎಚ್ಚರಗೊಂಡ ಬೂಟಿ ದೀಕ್ಷಿತರ ಮೂಲಕ ದೇವಸ್ಥಾನವನ್ನು ಕಟ್ಟಲು ಅನುಮೋದನೆಯನ್ನು ಪಡೆಯುತ್ತಾರೆ. ದೇವಸ್ಥಾನದ ನಿರ್ಮಾಣದ ಕಾಮಗಾರಿ ನಡೆಯುವಾಗ ಬೂಟಿಯವರು ಆ ಸ್ಥಳಕ್ಕೆ ಹೋದಾಗಲೆಲ್ಲ ಬಾಬಾ ಅವರು ಸಲಹೆ ನೀಡುತ್ತಿದ್ದರು. ಅವರು ಹೇಳಿದ ಸಲಹೆ ಎಂದರೆ, ನೆಲಮಹಡಿಯಲ್ಲಿ ಮುರುಳಿ ಕೃಷ್ಣನ ದೇವಾಲಯವಿರಲಿ, ದೇವಸ್ಥಾನಕ್ಕೆ ಬಂದವರೆಲ್ಲ ನೆಮ್ಮದಿಯಿಂದ ವಾಪಸ್ಸು ಮರಳಬೇಕು, ವಿಶ್ರಾಂತಿ ಕೂಡ ಪಡೆಯಬೇಕು, ಆದ್ದರಿಂದಲೇ ಇಲ್ಲಿ ಒಂದು ಅದ್ಭುತವಾದಂತಹ ವಾಡೆಯನ್ನು ಕಟ್ಟಿ ಎಂದು ಹೇಳಿದ್ದರು. ದೇವಸ್ಥಾನದ ನಿರ್ಮಾಣ ಕಾರ್ಯವು ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದ್ದಾಗ ಬಾಬಾ ಅವರ ಆರೋಗ್ಯ ಹದಿಗೆಡುತ್ತದೆ. ಬಾಬಾ ಅವರು ಇನ್ನೇನು ಕೊನೆಯುಸಿರು ಎಳೆಯುತ್ತಿದ್ದಾಗ, ನನಗೆ ಯಾಕೋ ಹುಷಾರಿಲ್ಲ, ನನ್ನನ್ನು ದಾಗಡಿ ವಾಡೆಗೆ ಕರೆದೊಯ್ಯಿರಿ ಎಂದು ಹೇಳುತ್ತಾರೆ. ಆ ದಿನ 1918 ಅಕ್ಟೋಬರ್ 15 ಗುರುವಾರವಾಗಿತ್ತು. ಬಾಬಾ ಅವರು ಮಹಾಸಮಾಧಿ ಸೇರಿದ 36 ಗಂಟೆಗಳ ನಂತರ ಐಕ್ಯರಾಗುತ್ತಾರೆ. ಬಾಬಾ ಅವರನ್ನು ಸಮಾಧಿ ಮಾಡುವಾಗ ಅವರ ಭಂಗಿ, ಸೇದುವ ಕೊಳುವೆ, ಪಾದುಕೆಗಳು, ಮುರಿದ ಇಟ್ಟಿಗೆ, ಸೂಜಿ, ಹತ್ತಿ, ಹರಿದ ಬಟ್ಟೆ, ಬ್ಯಾಗು, ತುಂಡುಗಳು, ಅವರು ಬಗೆದ ಚೀಲ, ಹಸಿರು ಬಣ್ಣದ ನೀಲು ಅಂಗಿಯನ್ನು ಕೂಡ ಅವರ ದೇಹದ ಜೊತೆಗೆ ಸಮಾಧಿ ಮಾಡಲಾಯಿತು ಎಂದು ನಂಬಲಾಗಿದೆ. ಅವರ ಸಮಾಧಿಯಾದ ನಂತರ ಸಾಯಿಬಾಬಾ ಅವರ ಫೋಟೋವನ್ನು ಸಮಾಧಿ ಮೇಲೆ ಇರಿಸಲಾಗಿತ್ತು. 1954 ಈ ಫೋಟೋವನ್ನು ತೆಗೆದು ಬಾಬಾ ಅವರ ಪ್ರತಿಮೆ ನಿರ್ಮಾಣ ಮಾಡಲಾಯಿತು. ನಾವು ಈಗ ನೋಡುತ್ತಿರುವ ಈ ದೇವಸ್ಥಾನದಲ್ಲಿ ಇರುವ ಆ ಪ್ರತಿಮೆಯೇ ಆಗ ನಿರ್ಮಾಣ ಮಾಡಲಾಗಿತ್ತು. ಪ್ರತಿ ವರ್ಷ ವಿಶ್ವದ ಲಕ್ಷಾಂತರ ಬಾಬಾ ಭಕ್ತರು ಶಿರಡಿಗೆ ಭೇಟಿ ಕೊಡುತ್ತಾರೆ. ಬಾಬಾ ಅವರ ಕಣ್ಣುಗಳು ತಮ್ಮೊಂದಿಗೆ ಮಾತನಾಡುತ್ತವೆ ಎಂದು ಎಷ್ಟೋ ಜನ ಭಕ್ತರು ನಂಬುತ್ತಾರೆ. ಅವರನ್ನು ನೋಡು ನೋಡುತ್ತಲೇ ಕಣ್ಣಲ್ಲಿ ನೀರು ಬರುತ್ತದೆ. ಅಂದರೆ ಇದರಿಂದಲೇ ಗೊತ್ತಾಗುತ್ತೆ ಬಾಬಾ ಅವರು ನಮ್ಮೊಳಗೆ ಎಷ್ಟು ನಮ್ಮ ಮನದಲ್ಲಿ ತುಂಬಿಕೊಂಡಿದ್ದಾರೆ ಎಂದು. ವಿಜಯದಶಮಿಯ ದಿನ ಬಾಬಾ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಯಿತು. ಅಂದರೆ ಬಾಬಾ ಅವರ ಸಮಾಧಿಯಾದ 36 ವರ್ಷಗಳ ತರುವಾಯ ಇಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. ಸಾಯಿಬಾಬಾರ ಈ ಪ್ರತಿಮೆ ನಿರ್ಮಾಣವಾಗಿದ್ದು ಇಟಾಲಿಯನ್ ಮಾರ್ಬಲ್ ಹಿಂದೆಯೂ ಕೂಡ ಒಂದು ಕುತೂಹಲ ಕಥೆ ಇದೆ. ಈ ಇಟಾಲಿಯನ್ ಮಾರ್ಬಲ್ ಮುಂಬೈ ಬಂದರಿಗೆ ಬಂದಾಗ ಅದು ತಮ್ಮದು ಎಂದು ಹೇಳುವರು ಯಾವ ಮಾಲೀಕರು ಮುಂದೆ ಬರದ ಕಾರಣ ಆ ಮಾರ್ಬಲ್ ಬಂಡೆಯನ್ನ ಹರಾಜಿಗೆ ಇಡಲಾಯಿತು. ಹರಾಜಿನಲ್ಲಿ ಕೊಂಡ ವ್ಯಕ್ತಿಯು ಅದನ್ನು ಸಾಯಿಬಾಬಾ ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡುತ್ತಾರೆ. ದೇವಸ್ಥಾನ ಮಂಡಳಿಯು ಬಾಬಾ ಅವರ ಪ್ರತಿಮೆಯನ್ನು ಇಟಾಲಿಯನ್ ಮಾರ್ಬಲ್ನಿಂದ ನಿರ್ಮಿಸಬೇಕೆಂದು ತೀರ್ಮಾನ ಮಾಡುತ್ತಾರೆ. ಮುಂಬೈ ಮೂಲದ ಶಿಲ್ಪಿ ಬಾಲಾಜಿ ವಸಂತ್ ತಾಲೀಮ್ ಅವರಿಗೆ ಬಾಬಾ ಅವರ ಪ್ರತಿಮೆಯನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ನೀಡುತ್ತಾರೆ. ಬಾಬಾ ಅವರು ಈ ಶಿಲ್ಪಿಯ ಕನಸಲ್ಲಿ ಆಗಾಗ ಬಂದು ನಾನಾ ದೃಷ್ಟಿಕೋನದಲ್ಲಿ ತಮ್ಮ ಮುಖವನ್ನು ತೋರಿಸುತ್ತಿದ್ದರು. ತಾಲೀಮ್ ಅವರಿಗೆ ಇದು ಪ್ರತಿಮೆ ಕೆತ್ತಲು ನೆರವಾಯಿತು ಎಂದು ಖುದ್ದು ಶಿಲ್ಪಿ ಬಾಲಾಜಿ ವಸಂತ್ ತಾಲೀಮ್ ಅವರೇ ಹೇಳಿದ್ದಾರೆ. ಇದೇ ಕಾರಣ ಅಷ್ಟು ಬೇಗ ತಮ್ಮ ಕೆಲಸ ಮುಗಿಸಲು ಸಹಾಯವಾಯಿತು ಎಂದು ಅವರು ನುಡಿದಿದ್ದಾರೆ. ಗುರುವಾರ ಶಿರಡಿ ಸಾಯಿಬಾಬಾ ದೇಗುಲಕ್ಕೆ ಭೇಟಿ ನೀಡಲು ಶ್ರೇಷ್ಠ ದಿನವಾಗಿದೆ. ಆ ದಿನ ಸದ್ಗುರು ಅವರನ್ನು ಪೂಜಿಸಿದರೆ ಒಳ್ಳೆಯದಾಗುತ್ತದೆ.
ವಾರಾಂತ್ಯದಲ್ಲೂ ಕೂಡ ಇಲ್ಲಿ ಜನರು ಭೇಟಿ ಕೊಡುತ್ತಾರೆ. ಸ್ನೇಹಿತರೆ, ಕರೋನಾ ಆಗಲಿ, ಡೆಂಗ್ಯೂ ಆಗಲಿ, ಮಲೇರಿಯಾ ಆಗಲಿ, ಇವುಗಳನ್ನ ಫೈಟ್ ಮಾಡಬೇಕು ಅಂದ್ರೆ ನಮ್ಮ ಬಾಡಿ ಸಿಸ್ಟಮ್ ನಲ್ಲಿ ಇಮ್ಯುನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತಮ್ಮ ತಮ್ಮ ಇಮ್ಯುನಿಟಿ ಹೆಚ್ಚಿಸುವುದಕ್ಕೆ ಹಲವರು ಪಪಾಯ ಎಲೆಗಳನ್ನು ತಿಂದರೆ, ಕೆಲವರು ತುಳಸಿ ಎಲೆಗಳನ್ನ ಸೇವಿಸುತ್ತಾರೆ, ಇನ್ನು ಕೆಲವರು ಮೆಂತೆ ಬೀಜವನ್ನು ಅಗಿದರೆ, ಇನ್ನು ಕೆಲವರು ದಾಳಿಂಬೆರೆಯನ್ನು ಸೇವಿಸುತ್ತಾರೆ. ಆದರೆ ಇವುಗಳನ್ನ ತಮ್ಮ ಮನೆಯ ಅಂಗಳದಲ್ಲಿ ಬೆಳೆಯೋದು ಅಥವಾ ಮಾರುಕಟ್ಟೆಯಲ್ಲಿ ಫ್ರೆಶ್ ಆಗಿ ಪಡೆಯೋದು ಸ್ವಲ್ಪ ಕಷ್ಟನೇ. ಅದಕ್ಕೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಹಲವಾರು ಜನರು ಹಲವಾರು ಪ್ರಯೋಗಗಳನ್ನು ಮಾಡುತ್ತಾರೆ. ಅಲೋಪತಿ ಔಷಧಗಳನ್ನು ಬಳಸಿ ಸೈಡ್ ಎಫೆಕ್ಟ್ ಕೂಡ ಪಡೆಯುತ್ತಾರೆ. ಆದರೆ ನಮ್ಮ ಭಾರತದಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಇಮ್ಯುನಿಟಿ ಬೂಸ್ಟರ್ ಹಾಗೂ ಆಯುರ್ವೇದದಲ್ಲಿ ಹಲವಾರು ವಿಶೇಷತೆಗಳನ್ನು ಹೊಂದಿರುವಂತಹ ತುಳಸಿ, ದಾಳಿಂಬೆ, ಪಪಾಯ ಎಲೆಗಳು, ಗಿಲಾಯ್, ಮೆಂತೆ ಸೀಡ್ಸ್, ಮೇಕೆ ಹಾಲು, ರಸಾಯನ ಹಾಗೂ ಇನ್ನಿತರ 8 ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಿಸಲಾದಂತಹ ನೈಸರ್ಗಿಕ ಇಮ್ಯುನಿಟಿ ಬೂಸ್ಟರ್ ನಿಮಗೆ ಎನ್ವೇಡಾ ಇಮ್ಯುನಿಟಿ ಬೂಸ್ಟರ್ ನಲ್ಲಿ ಮಾತ್ರ ದೊರೆಯುತ್ತದೆ. ಇದನ್ನು ಬಳಸುವುದರಿಂದ ನೀವು ಎಲ್ಲ ತರಹದ ಅಲರ್ಜಿಗಳಿಂದ, ಶೀತ, ಫ್ಲೂ, ಜ್ವರ, ಡೆಂಗ್ಯೂ, ಹಲವಾರು ರೀತಿಯ ವೈರಸ್ಗಳಿಂದ ಕೂಡ ದೂರ ಇರಬಹುದು. ಜೊತೆಗೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಸುವ್ಯವಸ್ಥೆ ಮಾಡುತ್ತದೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ, ಎ ಹಾಗೂ ಬಿ ಕೂಡ ಇರುತ್ತದೆ. ಜೊತೆಗೆ ಮ್ಯಾಗ್ನೇಸಿಯಂ, ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಸಿಯಂ ನಂತಹ ಮಿನರಲ್ಸ್ ಕೂಡ ಇವೆ. ಇದು ಪಕ್ಕಾ ಆಯುರ್ವೇದ ಹಾಗೂ ನೈಸರ್ಗಿಕ ಗಿಡಮೂಲಿಕೆಗಳಿಂದ ತಯಾರಿಸಲಾಗಿದೆ. ಇದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಹಾಗಾದ್ರೆ ತಡೆಯಾಕೆ? ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡಲು ಈಗಲೇ ಬಳಸಿ ಎನ್ವೇಡಾ ಇಮ್ಯುನಿಟಿ ಬೂಸ್ಟ್ ಸಪ್ಲಿಮೆಂಟ್ಸ್. ಬಾಬಾ ಅವರು ತಮ್ಮ ಜೀವಾವಧಿಯಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಅಥವಾ ಧರ್ಮಕ್ಕಾಗಲಿ ಬೆಲೆ ಕೊಟ್ಟವರಲ್ಲ. ಅವರು ಕೊಡುತ್ತಿದ್ದ ಬೆಲೆ ಒಂದೇ ಒಂದು ಧರ್ಮಕ್ಕೆ, ಅದೇ ಮನುಷ್ಯ ಧರ್ಮ. ಹೀಗಾಗಿ ಅವರ ವ್ಯಕ್ತಿತ್ವ ಧರ್ಮಾತೀತ ಹಾಗೂ ಜಾತ್ಯತೀತವಾಗಿತ್ತು. ಅವರು ಭಕ್ತರಿಗೆ ಬೋಧಿಸುತ್ತಿದ್ದ ಔಷಧಗಳು ಹಿಂದೂ ಹಾಗೂ ಮುಸ್ಲಿಂ ಧರ್ಮಗಳ ತತ್ವಗಳಿಂದ ಪಕ್ವವಾಗಿ ಮನಕುಲದ ಏಳಿಗೆಗಾಗಿ ಮಾರ್ಗದರ್ಶಿಯಾಗಿದ್ದರು. ಸಾಯಿಬಾಬಾ ಬದುಕಿದ್ದು ಮುಸ್ಲಿಮರ ಸಾಮಾನ್ಯ ಮಸೀದಿಯಲ್ಲಿ. ಆದರೆ ಆ ಮಸೀದಿಗೆ ದ್ವಾರಕಾಮಾಯಿ ಎಂಬ ಹಿಂದೂ ಹೆಸರ ನಾಮಕರಣ ಮಾಡಿ ಹಿಂದೂ ಮುಸ್ಲಿಮರ ಸಾಮರಸ್ಯ ಜೀವನಕ್ಕೆ ನಾಂದಿ ಹಾಡಲು ಪ್ರಯತ್ನ ಮಾಡಲಾಗಿದೆ. ಇವಿಷ್ಟೇ ಅಲ್ಲದೆ ದಿನನಿತ್ಯದ ಜೀವನದಲ್ಲೂ ಬಾಬಾ ಅನೇಕ ಹಿಂದೂ ಆಚರಣೆಗಳನ್ನು ಆಚರಿಸುತ್ತಿದ್ದರು. ರಾಮನವಮಿ, ಗುರುಪೂರ್ಣಿಮೆ ಹಾಗೂ ದಸರಾ ದಿನದಂದು ಶಿರಡಿಯಲ್ಲಿ ಅತಿ ಹೆಚ್ಚು ಭಕ್ತರು ಈ ದೇಗುಲಕ್ಕೆ ಭೇಟಿ ಕೊಡುತ್ತಾರೆ. ಶಿರಡಿ ಸಾಯಿಬಾಬಾ ದೇಗುಲವು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ತೆರೆದಿರುತ್ತದೆ. ಕಾಕಡ ಆರತಿಯು ಬೆಳಗ್ಗೆ 5:15ಕ್ಕೆ ನೆರವೇರುತ್ತದೆ. ಈ ಆರತಿ ನೆರವೇರಿದ ನಂತರ ಬಾಬಾ ಅವರ ಪ್ರಸಾದವಾಗಿ ಬೆಣ್ಣೆ ಮತ್ತು ಸಕ್ಕರೆಯನ್ನು ಎಲ್ಲ ಭಕ್ತರಿಗೂ ನೀಡಲಾಗುತ್ತದೆ. ಪ್ರತಿದಿನ 3-4 ಬಾರಿ ಈ ಆರತಿ ಮಾಡಲಾಗುತ್ತದೆ. ಇನ್ನೊಂದು ವಿಷಯವೇನೆಂದರೆ, ಪ್ರತಿ ಗುರುವಾರ ಇಲ್ಲಿ ಹನುಮಂತನ ಅವತಾರವಾದಂತಹ ಕೋತಿಯೊಂದು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತದೆ. ಹಾಗೆಯೇ ಯಾರಿಗೂ ಗೊತ್ತಿಲ್ಲದ ಹಾಗೆ ಈ ದೇವಸ್ಥಾನಕ್ಕೆ ನುಸುಳಿ ಬಾಬಾ ಅವರ ದರ್ಶನವನ್ನು ಪಡೆದು ತಂತಾನೆ ಅಲ್ಲಿಂದ ಅದು ಮಂಗಮಯವಾಗುತ್ತದೆ. ಹೀಗೆ ಗುರುವಾರದ ದಿವಸ ಹಾಗೂ ಇನ್ನು ಹಲವಾರು ಮಹತ್ವದ ದಿವಸಗಳಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಹಲವಾರು ಪವಾಡಗಳೇ ನಡೆಯುತ್ತಾ ಇರುತ್ತವೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ನೀವು ಶಿರಡಿಗೆ ಭೇಟಿ ಕೊಡಬೇಕು. ಸಾಯಿಬಾಬಾ ಅವರ ಖುದ್ದು ದರ್ಶನವನ್ನು ಪಡೆಯಬೇಕು. ಹಾಗೆಯೇ ಈ ಮೂರ್ತಿಯ ಎದುರುಗಡೆ ನಿಂತಾಗ ನಿಮಗೆ ಬರುವ ಕಣ್ಣೀರು ನಿಮ್ಮ ಆತ್ಮಾವಲೋನಕ್ಕೆ ಸಹಾಯವಾಗುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತ ಜನರಲ್ಲಿ ಇದೆ. ಆ ಒಂದು ಅನುಭವವನ್ನ ನೀವು ಕೂಡ ಪಡೆಯಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಾಯಿರಾಮ್.